ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗುವಂಥ ಕೆಲಸ ಇತ್ತು. ಸೊ ಏನು ಕೆಲಸ ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಎಲ್ಲರಿಗೂ ರಜಾ, ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಲಂಚ್ ಅಲ್ಲೇ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ. ಸೊ ಎಲ್ಲ ಮೀಲ್ಸ್ ತೊಗೊಂಡು ಮೀಲ್ಸೇ ಊಟ ಮಾಡಿದ್ವಿ. ಸೊ ಮೂರು ಮೀಲ್ಸ್ ತೊಗೊಂಡ್ವಿ. ಸೊ ನಮ್ಮ 4 ಜನಕ್ಕೂ ಆಗುತ್ತೆ ಅಂದ್ಬಿಟ್ಟು ಈಗ ಮನೆಗೆ ಬಂದಮೇಲೆ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡಬೇಕಿತ್ತು ನೈಟಿಗೆ, ಅದನ್ನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟಾಣಿ, ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ದೆ, ಅದನ್ನೆಲ್ಲ ಕೂಡ ಬಿಡಿಸ್ತಾ ಇದ್ದೀನಿ. ಈಗ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊ ಬಾತಿಗೆ ಸ್ವಲ್ಪ ಬಟಾಣಿನ ಬಿಡಿಸ್ಕೊಂಡು ಆಮೇಲೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂದ್ಬಿಟ್ಟು ಸೊ ಟೊಮೆಟೊ ಬಾತ್ ಮಾಡೋಣ ಅಂತಲೇ ಡಿಸೈಡ್ ಮಾಡಿದ್ದೆ. ಸೊ ಮೊದಲಿಗೆ ನೋಡಿ, ಬಟಾಣಿನೆಲ್ಲ ನೀಟಾಗಿ ಬಿಡಿಸ್ಕೊಂಡೆ, ಹಸಿ ಬಟಾಣಿ. ಸೊ ಒಣಗಿದ ಬಟಾಣಿ ನೆನೆಸಿಲ್ಲ ನಾನು, ಸೊ ಹಾಗಾಗಿ ಹಸಿ ಬಟಾಣಿ ತಂದಿದ್ದೆ. ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತಂದರೆ ಟೊಮೆಟೊ ಬಾತು. ಹಂಗಾಗಿ ಇವತ್ತು ಅದೇ ಮಾಡೋಣ ಅಂದ್ಬಿಟ್ಟು, ಸೊ ಇವತ್ತು ಡಯಟ್ ಗಿಯೆಟ್ ಎಲ್ಲ ಏನೂ ಮಾಡಿಲ್ಲ. ಯಾಕಂದರೆ ಹೊರಗಡೆ ಹೋದರೆ ಡಯಟ್ ಮಾಡೋದಕ್ಕಾಗೋದಿಲ್ಲ, ಮನೇಲಿದ್ದರೆ ಅಷ್ಟೇ ನನಗೆ ಡಯಟ್ ಮಾಡೋಕ್ಕಾಗೋದು. ಸೊ ಹೊರಗಡೆ ಚಪಾತಿ ಎಲ್ಲ ತಿನ್ಬೋದು, ಬಟ್ ಅವರು ವೀಟ್ ಅಂತಾರೆ ಅಥವಾ ಅದು ಮೈದಾ ಇರುತ್ತೆ. ಸೊ ಹಂಗಾಗಿ ನಾರ್ಮಲ್ ನಮ್ಮ ಸೌತ್ ಇಂಡಿಯನ್ ಮೀಲ್ಸೇ ಬೆಟರ್ ಅಂದ್ಬಿಟ್ಟು, ಸೊ ಅದರಲ್ಲೇ ಸ್ಯಾಲೆಡು ಏನೇನಿದೆ ನೋಡಿ ಅದನ್ನು ತೊಗೊಂಡು ಅದನ್ನೇ ಜಾಸ್ತಿ ತಿಂದೆ. ರೈಸ್ ಜಾಸ್ತಿ ತೊಗೊಂಡಿಲ್ಲ. ಈಗ ಫ್ರಿಡ್ಜಿಂದ ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ತಂದು ವಾಶ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಕಾಮಿಂಗಾಗಿ ರಿಲ್ಯಾಕ್ಸ್ಡಾಗಿ ಇರುತ್ತೆ. ಸೊ ನೀವು ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ವ್ಲಾಗ್ನ ನೋಡಿ, ಜೊತೆಗೆ ಒಂದು ಕಾಫಿ ಇಟ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ವ್ಲಾಗ್ನ ನೋಡಿ. ಸೊ ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ, ಫಸ್ಟಿಗೆ ಈರುಳ್ಳಿನೆಲ್ಲ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ. ನಮಗೆ ಗೊತ್ತಿರೋ ಥರ ನಾನು ಮೊದಲಿಗೆ ಈರುಳ್ಳಿ, ಟೊಮೆಟೋಸ್, ಏನೇನು ತರಕಾರಿ ಇದೆ ನೋಡಿ ಅದನ್ನೆಲ್ಲ ಫಸ್ಟ್ ಚಾಪ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಟೊಮೆಟೊ ಬಾತ್ ರೆಸಿಪಿ ಎಲ್ಲರಿಗೂ ಗೊತ್ತಿದೆ, ಬಟ್ ಸ್ಟಿಲ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಚಾಕು ಏನಿದೆ ನೋಡಿ, ಅದು ಮಂಡಾದಾಗ ಅವಾಗವಾಗ ಶಾರ್ಪ್ ಮಾಡ್ಕೋತೀನಿ. ಅದು ಚಾಕು ಶಾರ್ಪ್ನರ್ ಮಾಡೋದು ನಾನು ಒಂದು ಎಕ್ಸಿಬಿಷನಲ್ಲಿ ತೊಗೊಂಡು ಬಂದಿದ್ದೆ. ಇವಾಗ ಚಾಕು ಶಾರ್ಪ್ ಮಾಡಿದ್ಮೇಲೆ ಅದು ಒಂದು ಸ್ವಲ್ಪ ಏನಂತಾರೆ ಸ್ಟೀಲ್ ಪಾರ್ಟಿಕಲ್ ಏನಿರುತ್ತೆ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ, ಅದಕ್ಕೆ ನಾನು ಇಮಿಡಿಯೇಟಾಗಿ ಅದರಲ್ಲಿ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ಈರುಳ್ಳಿ ಸಿಪ್ಪೆಯಲ್ಲಿ ಫಸ್ಟ್ ಒಂದು ಸತಿ ವೈಪ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ ಅಂತಂದರೆ ತುಂಬ ಯೂಸ್ಫುಲ್ ಅದು. ಸೊ ನಿಮಗೆ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಒಂದು ಲೋಕಲ್ ಎಕ್ಸಿಬಿಷನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ನಾವು ಯೂಶ್ವಲಿ, ನೀವು ನನ್ನ ರೆಗ್ಯುಲರ್ ಫಾಲೋವರ್ ಆದರೆ ನಿಮ್ಗೆ ಗೊತ್ತಿರುತ್ತೆ ಕದಂಬ ಆಪೋಸಿಟಲ್ಲಿ ಎಕ್ಸಿಬಿಷನ್ಸ್ ಹಾಕಿರ್ತಾರೆ, ಅಲ್ಲೇ ನಾನು ತೊಗೊಂಡಿದ್ದು ಇದನ್ನು. ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಜೋಡಿಸ್ಕೊಂಡು ಈಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ರೆಸಿಪಿ ನಾನು ತುಂಬ ಅಂದರೆ ತುಂಬ ಸರಿ ಶೇರ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಯಾರಾದರೂ ಹೊಸಬ್ರು ನೋಡೋರು ಇದ್ದರೆ ಅವ್ರು ಕೂಡ ಮಾಡ್ಬೋದು ಅಂದ್ಬಿಟ್ಟು ಪದೇ ಪದೇ ಶೇರ್ ಮಾಡುವಂಥದ್ದು. ಸೊ ಇನ್ನೊಂದು ಏನಂತಂದರೆ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಮನೇಲಿ ಅದನ್ನೇ ಶೇರ್ ಮಾಡೋಕ್ಕಾಗೋದು, ಹಂಗಾಗೆ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶಾಯಿ, ಜೀರಾ, ಸೋಂಪು, ಕಲ್ಲುವ ಇಷ್ಟನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬಾಕ್ಸಲ್ಲಿ ಮಸಾಲೆ ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ, ಅದು ಲವಂಗ, ಚಕ್ಕೆ, ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು ಇಷ್ಟನ್ನೆಲ್ಲ ಹಾಕ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಎಲ್ಲ ಪಲಾವ್ ಆಗಲಿ ಮತ್ತು ಟೊಮೆಟೊ ಬಾತ್ ಆಗಲಿ ಎಲ್ಲದಕ್ಕೂ ಇದನ್ನೆಲ್ಲ ಹಾಕ್ತೀನಿ. ಸೊ ನಿಮ್ಮಿಷ್ಟ, ನಿಮಗಿಷ್ಟ ಇದ್ದರೆ ಹಾಕಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಲಾಸ್ಟ್ಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬಿರಿಯಾನಿ ಎಲೆನ ಹಾಕ್ತಾ ಇದ್ದೀನಿ. ನಾವು ಯೂಶ್ವಲಿ ಯಾವುದೇ ಒಂದು ಬಾತ್ ಆಗಲಿ, ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಸೊ ಈ ಬೇ ಲೀಫ್ ಏನಿದೆ ನೋಡಿ ಅದನ್ನು ಕಂಪಲ್ಸರಿ ಹಾಕೇ ಹಾಕ್ತೀವಲ್ವ. ಸೊ ಹಾಗಾಗಿ ನಾನು ಕೂಡ ಯಾವುದಕ್ಕೂ ಮಿಸ್ ಮಾಡೋದಿಲ್ಲ, ಹಾಕೇ ಹಾಕ್ತೀನಿ. ಸಮ್ಟೈಮ್ಸ್ ಇಲ್ಲ ಅಂತಂದರೆ ಮಾತ್ರ ಹಾಕೋದಿಲ್ಲ. ಸೊ ಇವಾಗ ಎಲ್ಲದನ್ನು ಹಾಕ್ಬಿಟ್ಟು ಡ್ರೈ ಸ್ಪೈಸಸ್ನ ಇವಾಗ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ಕೆಲಸ ಇತ್ತು ಮನೆಯಲ್ಲೇ, ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಹೊರಗಡೆ ಹೋಗಿದ್ದರಿಂದ ಮನೇಲಿ ಯಾವ ಕೆಲಸ ಕೂಡ ಆಗಿಲ್ಲ. ಈಗ ಎಲ್ಲದನ್ನು ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ
ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ರುಚಿ ಅನಿಸುತ್ತೆ. ಈಗ ನಾನು 1 ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಚಿಲ್ಲೀಸ್ ಎಲ್ಲ ಕೂಡ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಗ್ರೀನ್ ಚಿಲ್ಲಿ ಬಂದುಬಿಟ್ಟು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೋಸ್ ಏನು ಕಟ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಸೊ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಕಲ್ಲು ಉಪ್ಪು ಬಳಸೋಳು, ಈ ನಡುವೆ ಯಾಕೋ ಬರೀ ಪುಡಿ ಉಪ್ಪನ್ನ ಬಳಸ್ತಾ ಇದ್ದೀನಿ. ಸೊ ಈ ಹ್ಯಾಬಿಟ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಸೊ ಈಗ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕೋದ್ರಿಂದ ಟೊಮೆಟೋಸ್ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟೆ ನಾನು ಟೊಮೆಟೋಸ್ ಹಾಕಿದೆ, ಇಮಿಡಿಯೇಟಾಗಿ ಉಪ್ಪು ಹಾಕ್ತೀನಿ. ಸೊ ಇವಾಗ ಟೊಮೆಟೋಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ಸಾಂಬಾರ್ ಪೌಡರ್ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ನನಗೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ, 1 ಕಾಲು ಚಮಚ ಅಷ್ಟು ಧನಿಯಾ ಪೌಡರ್. ಸೊ ಅದನ್ನು ಹಾಕಿದ ಮೇಲೆ ಒಂಚೂರು ಅರಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಚಿಲ್ಲಿ ಪೌಡರು ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ 1/3 ಹಾಕಿದ್ದೀನಿ, ಹಂಗಾಗಿ 1/2 ಸ್ಪೂನಷ್ಟು ಮಾತ್ರ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಸ್ಪೈಸಿ ಇದೆ, ಹಂಗಾಗಿ ಈಗ ಮಸಾಲೆಸ್ ಎಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಸುಲಿದಿಟ್ಕೊಂಡಿದ್ದೆ ನೋಡಿ ಬಟಾಣಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಹಂಗಾಗಿ ಹಾಕ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಮೊದಲಿಗೆ ಬಟಾಣಿನೆಲ್ಲ ನೆನೆಸ್ಬಿಟ್ಟು ಅದನ್ನು ಫ್ರೀಜರಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ನಾನು ಹಾಗೆ ಮಾಡ್ತೀನಿ ಸಮಟೈಮ್ಸು, ಟೈಮ್ ಇದ್ದರೆ ಕಾಳೆಲ್ಲ ನೆನೆಸ್ಬಿಟ್ಟು ಫ್ರೀಜರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು, ಇಲ್ಲಾಂತಂದರೆ ಈ ರೀತಿ ಮಾಡ್ತೀನಿ. ಈಗ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಈಗ ಅಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಬಾಸ್ಮತಿ ರೈಸ್ ಹಾಕ್ಕೊಳ್ಳಿ, ಇಲ್ಲ ನಾರ್ಮಲ್ ರೈಸ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ನಾರ್ಮಲ್ ರೈಸೇ ಹಾಕ್ಬಿಟ್ಟು ಈಗ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಅದಷ್ಟು ನೀರು ಹಾಕ್ತಾ ಇದ್ದೀನಿ. ಈ ಬೌಲಲ್ಲಿ ಅಕ್ಕಿ ನಾನು 1/2 ಕಪ್ ತೊಗೊಂಡಿದ್ದೆ, ಸೊ ಹಂಗಾಗಿ ಅದ್ರ ಡಬಲ್ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೆ ಅನ್ನ ಉಡಿ ಉಡಿ ಆಗೋದಿಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಈಗ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದಮೇಲೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ರೆಡಿ ಆಗಿಬಿಡುತ್ತೆ ಟೊಮೆಟೊ ಬಾತು. ಸೊ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದಾದಮೇಲೆ ಹೊರಗಡೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ಅದಾದಮೇಲೆ ಬಂದಮೇಲೆ ಸ್ವಲ್ಪ ತಲೆನೋವ್ತಾ ಇತ್ತು, ಹಂಗಾಗಿ ಸ್ವಲ್ಪ ಟೀ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಈ ಗ್ಲಾಸ್ ಜಾರ್ಸಲ್ಲಿ ನಾನು ಮೊರಿಂಗಾ ಪೌಡರು ಮತ್ತು ಆಮ್ಲಾ ಪೌಡ್ರು ತಂದಿದ್ದೆ, ಅದನ್ನು ಫಿಲ್ ಮಾಡಿ ಇಟ್ಬಿಡೋಣ, ಮತ್ತು ಮರ್ತೋಗ್ಬಿಡ್ತೀನಿ. ಹಂಗಾಗಿ ಯಾವಾಗ ನೆನಪಿರುತ್ತೆ ನೋಡಿ ಅವಾಗೇ ತಕ್ಷಣ ಮಾಡಿಬಿಡಬೇಕು. ಸೊ ಇವಾಗ ಎಲ್ಲದನ್ನು ಹಾಕಿ ಫಿಲ್ ಮಾಡಿ ಇಟ್ಟಿದ್ದೀನಿ. ಮೊರಿಂಗಾ ಪೌಡರ್ ಸ್ವಲ್ಪ ಜಾಸ್ತಿ ಆಯಿತು, ಹಂಗಾಗಿ 2 ಗ್ಲಾಸ್ ಜಾರ್ಸಲ್ಲಿ ಗ್ಲಾಸ್ ಕಂಟೈನರ್ಸಲ್ಲಿ ಹಾಕಿದ್ದೀನಿ. ಒಂದರಲ್ಲಿ ಆಮ್ಲಾ ಪೌಡರು, ಆಮ್ಲಾ ಪೌಡ್ರು ನಾನು ಯೂಶ್ವಲಿ ಕೊಕೊನೆಟ್ ವಾಟ್ರಲ್ಲಿ ತೊಗೋತೀನಿ, ಸೊ ನಿಮಗೆ ಗೊತ್ತಿದೆ. ಈ ನಡುವೆ ಆಮ್ಲಾ ಪೌಡ್ರ್ ಖಾಲಿ ಆಗಿರೋದ್ರಿಂದ ನಾನು ತೊಗೊಂಡಿರಲಿಲ್ಲ, ಹಂಗಾಗಿ ಮತ್ತೆ ತಂದು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಪೌಡರ್ಸ್ ಎಲ್ಲ ನೋಡೋದಕ್ಕೆ ಒಂದೇ ಥರ ಇದೆ, ಹಂಗಾಗಿ ಬರೆದಿಡ್ತಾ ಇದ್ದೀನಿ. ಬರೆದ್ಬಿಟ್ಟು ಸ್ಟಿಕ್ಕರ್ ಅಂಟಿಸಿಟ್ರೆ ನೆನಪಿರುತ್ತೆ, ಅಂದರೆ ಗೊತ್ತಾಗುತ್ತೆ ಈಸಿಯಾಗಿ. ನಾನು ಒಬ್ಬಳೆ ಅಲ್ಲ, ಬೇರೆ ಯಾರಾದರೂ ಇನ್ನೊಂದು ಕೇಸ್ ನಮ್ಮ ಅಕ್ಕ ಏನಾದರೂ ಯೂಸ್ ಮಾಡಬೇಕು ಅಂದರೂ ಕೂಡ ಅವಳಿಗೂ ಈಸಿಯಾಗಿ ಗೊತ್ತಾಗುತ್ತೆ ಯಾವುದು ಏನು ಅಂದ್ಬಿಟ್ಟು. ಹಂಗಾಗಿ ಸ್ಟಿಕ್ಕರ್ಸ್ನ ಅಂಟಿಸಿಡ್ತಾ ಇದ್ದೀನಿ, ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಲುಕ್ ವೈಸು ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇರೋದು. ಆಮ್ಲಾ ಪೌಡರ್ ಮತ್ತು ಮೊರಿಂಗಾ ಪೌಡರ್ ತುಂಬ ಹೆಲ್ತ್ಗೆ ಒಳ್ಳೆಯದು. ಮೊರಿಂಗಾ ಪೌಡರ್ ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಮೊರಿಂಗಾ ಪೌಡರ್ ಅಂತಂದರೆ ನುಗ್ಗೆ ಸೊಪ್ಪಿನ ಪುಡಿ. ಸೊ ಅದನ್ನು ಮನೇಲಿ ಕೂಡ ತಂದು ಮಾಡ್ಬೋದು, ಬಟ್ ನನಗೆ ನುಗ್ಗೆ ಸೊಪ್ಪು ಸಿಕ್ಕೋದಿಲ್ಲ. ಇಲ್ಲಿ ನುಗ್ಗೆ ಸೊಪ್ಪು ತರಬೇಕು ಅಂದರೆ ಸಂಡೇ ಮಾತ್ರನೇ ಸಿಕ್ಕೋದು, ಅದು ಬೆಳಗ್ಗೆ ಹೋದ್ರೇ ಸಿಕ್ಕೋದು. ಅದನ್ನು ತಂದು ಬಿಸಿಲಿಲ್ಲದೆ ನೆರಳಲ್ಲೇ ಡ್ರೈ ಮಾಡಿಬಿಟ್ಟು ಆಮೇಲೆ ಪೌಡ್ರ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ನಾನು ತುಂಬ ಸರಿ ಚೆಕ್ ಮಾಡಿದೆ ಸಿಕ್ಕತ್ತಾ ಅಂತ, ನನಗೆ ಸಿಕ್ಕಿಲ್ಲ, ಹಂಗಾಗಿ ಪೌಡ್ರ್ ತೊಗೊಂಡು ಬಂದಿರೋದು. ಈಗ ಇಲ್ಲಿ ಟೀ ಮಾಡ್ಕೋತಾ ಇದ್ದೀನಿ. ಸೊ ಟೀಗೆ ಸ್ವಲ್ಪ ನೀರು ಹಾಕಿದ್ದೀನಿ ಟೀ ಪಾಟಲ್ಲಿ. ಸೊ ನಾವು ಯೂಶ್ವಲಿ ಅದೇ ಟೀ ಮಿಲ್ಕ್ ಟೀ ತೊಗೋತೀವಲ್ವ, ಸೊ ಹಂಗಾಗಿ ಮಿಲ್ಕ್ ಟೀ ಬೇಡ ಅಂದ್ಬಿಟ್ಟು ಲೆಮನ್ ಟೀ ತೊಗೊಳ್ಳೋಣ ಅಂದ್ಬಿಟ್ಟು ಟೀ ಪೌಡರ್ನ ಇಲ್ಲಿ
ಇನ್ಫ್ಯೂಸರಲ್ಲಿ ಟೀ ಪೌಡರ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ 6 o'clock ಆದಮೇಲೆ ಗ್ರೀನ್ ಟೀ ಎಲ್ಲ ತೊಗೊಂಡ್ರೆ ನನಗೆ ನಿದ್ದೆನೇ ಬರಲ್ಲ. ಫಸ್ಟೇ ನನಗೆ ನಿದ್ದೆ ಬರಲ್ಲ, ಅದರಲ್ಲಿ ಟೀ ಎಲ್ಲ ತೊಗೊಂಡೆ ಅಂತಂದರೆ ಇದ್ದಿದ್ದು ನಿದ್ದೆ ಬರಲ್ಲ. ಬಟ್ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ಟೀ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೀ ಪೌಡ್ರು ಮತ್ತು ಏಲಕ್ಕಿ 1-3 ಜಜ್ಬಿಟ್ಟು ನಾನು ಇನ್ಫ್ಯೂಸರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಹಾಕ್ತಾ ಇದ್ದೀನಿ. ಸೊ ನಾವು ಕುಡಿಬೇಕಾದ್ರೆ ಏಲಕ್ಕಿ ಫ್ಲೇವರ್ ಬಂದರೆ ಚೆನ್ನಾಗಿ ಅನಿಸುತ್ತಲ್ಲ, ಒಳ್ಳೆ ಫೀಲ್ ಕೊಡುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಹಾಗಾಗಿ ಏಲಕ್ಕಿ ಬಳಸೋದು ನಾನು. ಸೊ ಇವಾಗ ಎಲ್ಲನೂ ಹಾಕಿದ ಮೇಲೆ ಇನ್ಫ್ಯೂಸರಲ್ಲಿ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಲೆಮನ್ ಟೀ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಬಟ್ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಟೀ ಪೌಡ್ರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಹಾಕಿದ ತಕ್ಷಣವೇ ಅದು ರೆಡ್ ಟರ್ನ್ ಆಗೋಯಿತು. ಸೊ ಇದಾದಮೇಲೆ ಮಗ್ಸ್ನೆಲ್ಲ ತೊಗೊಂಡು ನನಗೆ ನಮ್ಮಕ್ಕಗೆ ಅಂತ ಮಾಡ್ಕೋತಾ ಇರೋದು. ಸೊ ನಾವಿಬ್ಬರು ಜಾಸ್ತಿ ಡಯಟ್ ಮಾಡೋದಲ್ಲ, ರೈಸ್ ತಿನ್ನೋದು ಬೇಡ ನನಗೆ, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಟೀ ತೊಗೊಳ್ಳೋಣ ಅಂದ್ಬಿಟ್ಟು ಟೀ ತೊಗೋತಾ ಇದ್ದೀನಿ. ಸೊ ಇವಾಗ ಬೆಲ್ಲದ ಪೌಡರ್ನ ಹಾಕ್ಬಿಟ್ಟು ಇವಾಗ ಟೀನ ಸೋಸ್ಬಿಟ್ಟು ಹಾಕ್ತೀನಿ. ಫೈನಲಾಗಿ ಲೆಮನ್ನ ಇಣ್ಬಿಟ್ಟು ಕುಡಿದ್ರೆ ಲೆಮನ್ ಟೀ ರೆಡಿ ಆಗುತ್ತೆ. ಸೊ ಟೀ ಎಲ್ಲ ಕುಡ್ದಿದ್ದಾಯಿತು, ಅಷ್ಟೊತ್ತಿಗೆ ರೈಸ್ ಬಾತ್ ಕೂಡ ರೆಡಿ ಆಯಿತು, ವಿಸಿಲೆಲ್ಲ ಬಂದಿತ್ತು. ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ, ಇವಾಗ ಫೈನಲಾಗಿ ಪ್ರೆಷರ್ ಎಲ್ಲ ಕಮ್ಮಿ ಆಗಿದೆ. ಈಗ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಅನ್ನ ಎಲ್ಲ ಎಷ್ಟು ಉಡಿ ಉಡಿಯಾಗಿ ಆಗಿದೆ ಅಂತ. ಸ್ವಲ್ಪ ನೀರು ಕಮ್ಮಿ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಆಗುತ್ತೆ. ಈಗ ಫೈನಲಾಗಿ ಎಷ್ಟು ಹೊಟ್ಟೆ ಹಸಿತಾ ಇದೆ ಮಮ್ಮಿ ಅಂತ ಹೇಳ್ತಾ ಇದ್ದ, ಹಂಗಾಗಿ ಅವನಿಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಹಾಗೆ ಮೊಸರು ಬಜ್ಜಿ ಎಲ್ಲ ಏನು ಮಾಡಿಲ್ಲ ನಾನು, ಸ್ವಲ್ಪ ಮೊಸರನ್ನ ಮಾತ್ರ ತರಿಸಿದ್ದೆ. ಮೊಸರಲ್ಲೇ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಅವನಿಗೆ ಹಸಿವಾಗಿರೋದ್ರಿಂದ ಮೊದಲಿಗೆ ಅವನಿಗೆ ಕೊಟ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಸೊ ಎಷ್ಟಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಬಿಸಿಯಲ್ಲೇ ತಿನ್ನಿಸ್ಬಿಟ್ಟೆ, ಅವನ ಬಾಯಿ ಸ್ವಲ್ಪ ಸುಟ್ಟೋಯಿತು. ಸೊ ಕೈಯಲ್ಲಿ ತಿನ್ನಿಸಿದ್ರೆ ನಮಗೆ ಬಿಸಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಸ್ಪೂನಲ್ಲಿ ತಿನ್ನಿಸಿದೆ ನೋಡಿ, ಹಂಗಾಗಿ ನನಗೆ ಗೊತ್ತಾಗಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.